ಸಚಿವ ಸಂಪುಟ ಸಭೆಯಲ್ಲಿ ಚಿಕ್ಕೋಡಿ ನ್ಯಾಯಾಲಯದ ನೂತನ ಕಟ್ಟಡದ ನಿರ್ಮಾಣಕ್ಕೆ ಅನುಮೋದನೆ ಹಾಗೂ 32 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವರನ್ನು ಚಿಕ್ಕೋಡಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕೀವಡ್ ಅಭಿನಂದಿಸಿದ್ದಾರೆ. ಅವರು ಚಿಕ್ಕೋಡಿ ನಗರದ ನ್ಯಾಯವಾದಿಗಳ ಸಂಘದ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಈ ಕಾರ್ಯಕ್ಕೆ ಮುತುವರ್ಜಿ ವಹಿಸಿದ ಸಚಿವೆ ಶಶಿಕಲಾ ಜೊಲ್ಲೆ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ ಎಂಎಲ್ಸಿ ಮಹಾಂತೇಶ್ ಕೌಡ್ಗಿಮಠ್ ಸೇರಿದಂತೆ ಕಾನೂನು ಸಚಿವರು ಹಾಗೂ ಸಂಬಂಧಪಟ್ಟ ಎಲ್ಲ ಸಚಿವ ಶಾಸಕರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಬಿಆರ್ ಯಾದವ್, ಎಲ್ಬಿ ಬೋರನ್ನವರ್, ಎನ್ಎಸ್ ಲಕ್ಷ್ಮೀಕಟ್ಟಿ, ಎಂಕೆ ಪೂಜಾರಿ, ಕುಮಾರ್ ಖೋತ್, ಎಸ್ಎ ಜಾಡವಾಲೆ, ಬಿ ಮಠಪತಿ, ಆರ್ಬಿ ಹುದ್ದಾರ್ ಸೇರಿದಂತೆ ನ್ಯಾಯವಾದಿಗಳು ಉಪಸ್ಥಿತರಿದ್ದರು. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಚಿಕ್ಕೋಡಿ ನ್ಯಾಯಾಲಯ ಸಂಕೀರ್ಣ ಏನು ಬಹು ವರ್ಷಗಳಿಂದ ನೆನೆಗುದಿಗೆ ಬಿತ್ತು ಆ ಒಂದು ಕೆಲಸದ ಶುಭಾರಂಭವನ್ನು ಗೌರವಾನ್ವಿತ ಜನಪ್ರಿಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮತ್ತು ನಮ್ಮ ಜನಪ್ರಿಯ ನಿಪ್ಪಾಣಿ ಶಾಸಕರು ಸಚಿವರಾದ ಶಶಿಕಲಾ ಜೊಲ್ಲೆವೈನಿಯವರು ವಿಶೇಷ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ಕೆ ಅನುಮೋದನೆ ಕೊಡಿಸಿ ಈ ಒಂದು ಕೆಲಸಕ್ಕೆ ಹಸಿರಿನ ನಿಶಾನೆಯನ್ನು ತೋರಿಸಿದ್ದಾರೆ. ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೋವಿಂದ ಕಾರಜೋಳರವರು, ಪಿ ಡಬ್ಲ್ಯೂ ಡಿ ಸಚಿವರಾದ ಸಿ ಸಿ ಪಾಟೀಲ್ರವರು, ಕಾನೂನು ಸಚಿವರು ಹಿರಿಯರಾದ ಮಾಧುಸ್ವಾಮಿ ಅವರು ಈ ಒಂದು ಕಾರ್ಯಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಚಿಕ್ಕೋಡಿಯ ಲೋಕಸಭಾ ಸದಸ್ಯರು ಜನಪ್ರಿಯ ಹಿರಿಯರಾದ ಅನ್ನಸಬಣ್ಣ ಜೊಲ್ಲೆಯವರು ಕೂಡ ಈ ಒಂದು ಕಾರ್ಯಕ್ಕೆ ವಿಶೇಷ ಮುತುವರ್ಜಿ ವಹಿಸಿ ಈ ಕೋರ್ಟ್ ಸಂಕೀರ್ಣದ ಕಟ್ಟಡದ ಅನುಮೋದನೆ ಮತ್ತು ಇದಕ್ಕೆ ಬೇಕಾದಂಥ ಹಣವನ್ನು ಸಚಿವ ಸಂಪುಟ ಸಭೆಯಲ್ಲಿ ಶಶಿಕಲಾ ಜೊಲ್ಲೆ ವೈನಿಯವರು ಪೂರ್ಣ ಪ್ರಮಾಣವಾಗಿ ಈ ಒಂದು ಕಟ್ಟಡ ಇದೇ ಸ್ಥಳದಲ್ಲಿ ಇದೇ ಒಂದು ಆವರಣದಲ್ಲಿ ಆಗಬೇಕಂತ ಏನು ಒಂದು ಪಟ್ಟು ಹಿಡಿದಿದ್ದರು ಅದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅದರ ಜೊತೆಯಾಗಿ ಅದೇ ಥರ ಇವತ್ತಿನ ದಿವಸ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಸುಮಾರು 32 ಕೋಟಿ ವೆಚ್ಚದಲ್ಲೇ ಈ ಕಾಮಗಾರಿಯನ್ನು ಪ್ರಾರಂಭಿಸಿ ಜೊತೆಗೆ ಇಲ್ಲೇ ಅಂದರೆ ಚಿಕ್ಕೋಡಿಯಲ್ಲೇ ಈ ಒಂದು ಕಟ್ಟಡ ಈ ಒಂದು ನ್ಯಾಯಾಲಯ ಸಂಕೀರ್ಣದಲ್ಲಿಯೇ ಮಾಡಿ ಅತಿ ಶೀಘ್ರದಲ್ಲಿ ಈ ಒಂದು ಕಟ್ಟಡದ ಕಾಮಗಾರಿಯನ್ನು ಪೂರ್ಣ ಪ್ರಾರಂಭ ಮಾಡಿ ಒಂದು ಒಳ್ಳೆಯ ರೂಪಕ್ಕೆ ತರ್ತಾರಂತ ನಿನ್ನೆ ಸಚಿವರು ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾಡಿದ ಸಹಕರಿಸಿದಂಥ ಎಲ್ಲ ಸಚಿವ ಸಂಪುಟದ ಸಚಿವರಿಗೂ ಮುಖ್ಯಮಂತ್ರಿಗಳಿಗೂ ವಿಶೇಷವಾಗಿ ನಮ್ಮ ಜೊಲ್ಲೆ ದಂಪತಿಗಳಿಗೂ ಮತ್ತು ಹೈಕೋರ್ಟಿನ ನ್ಯಾಯಾಂಗ ಇಲಾಖೆ ಕೂಡ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಮಂತೇಶಣ್ಣ ಕೌಡಿಗಿಮಠ ಅವರು ಮತ್ತು ನಮ್ಮ ಸಂಘದ ಸದಸ್ಯರು, ರಾಜ್ಯ ವಕೀಲ ಪರಿಷತ್ತಿನ ಉಪಾಧ್ಯಕ್ಷರು ಸದಸ್ಯರಾದ ಕಲ್ಮೇಶ್ ಕೌಡ ಅವರು ಕೂಡ ಈ ಒಂದು ಕಾರ್ಯಕ್ಕೆ ಮುತುವರ್ಜಿ ವಹಿಸಿ ಈ ಒಂದು ಕೆಲಸಕ್ಕೆ ಯಶಸ್ವಿಯಾಗಲಿಕ್ಕೆ ಅವರು ಕೂಡ ನಮ್ಮ ಜೊತೆ ಸಹಕರಿಸಿದ್ದಾರೆ ಅಂತ ಹೇಳ್ತಾ, ಆದರೆ ಚಿಕ್ಕೋಡಿ ನ್ಯಾಯವಾದಿಗಳ ಸಂಘದ ಎಲ್ಲ ಸದಸ್ಯರು ಎಲ್ಲ ಏಕಮತಿಯಾಗಿ ಅಂದರೆ ಯುನಾನಿಮಸ್ಲಿ ಒಮ್ಮತದಿಂದ ಕಟ್ಟಡ ಯಾವುದೇ ಥರ ಆದರೂ ಕೂಡ ಇದೇ ಒಂದು ಕಟ್ಟಡದ ಇದೇ ಒಂದು ಆವರಣದಲ್ಲಿ ಸುಸಜ್ಜಿತವಾದಂಥ ನ್ಯಾಯಾಲಯ ಕಟ್ಟಡ ಆಗಬೇಕಂತ ನಿರ್ಣಯ ಮಾಡಿದರು. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈ ಒಂದು ವಿಶೇಷ ಗಮನವನ್ನು ಸೆಳೆದು ಬೇರೆ ಕಡೆ ಔಟ್ ಆಫ್ ಚಿಕ್ಕೋಡಿ ಬಿಟ್ಟು ಕೋರ್ಟಲ್ಲಿ ಹೋಗೋದಿಲ್ಲ ಸ್ಥಳದಲ್ಲಿ, ಯಾಕಂದರೆ ಸುಮಾರು ಇಲ್ಲಿ 700ಕ್ಕಿಂತ ಹೆಚ್ಚು ನ್ಯಾಯವಾದಿಗಳು ನಮ್ಮ ನ್ಯಾಯಾಲಯಕ್ಕೆ ಪ್ರಾಕ್ಟೀಸಿಗೆ ಬರ್ತಾರೆ. ಬಸ್ದಾಗಿಂದ ಇಳಿದು ಕೂಲೇ ನೆಕ್ಸ್ಟ್ ಕಾಲ್ ಕೋರ್ಟ್ಗೆ ಹಾಕಬೇಕಾಗ್ತದೆ. ಮತ್ತು ಪಕ್ಷಿಗಾರ ಕೂಡ ಇವತ್ತು ಭಾಳಷ್ಟು ಜನ ನಮ್ಮಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಮೇಲೆ ಇರೋದಂಥ ನಮ್ಮ ಈ ಒಂದು ಕೋರ್ಟು, ಇಲ್ಲಿಯೂ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಕಕ್ಷಿದಾರರು ಕೂಡ ಇವತ್ತಿನ ದಿವಸ ಅನುಕೂಲ ಆಗಲಿ ಅಂತ ಅಂದ ಇದೇ ಒಂದು ಸ್ಥಳದಲ್ಲಿ ಕಟ್ಟಡವನ್ನು ನಿರ್ವಹಿಕ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ವಿರೋಧ ಅನ್ನೋದು ಯಾರ್ದಿಲ್ಲ, ಆದರೆ ಇನ್ನೂ ಹೆಚ್ಚಿನ ಜಾಗ ಕೊಟ್ಟು ನೀವು ಒಳ್ಳೆಯ ಕಟ್ಟಡ ಅದರ ಜೊತೆ ಜಡ್ಜಸ್ ಕ್ವಾರ್ಟರ್ಸ್ ನಾವು ಮಾಡ್ತೀವಿ ಅಂತ ಹೇಳಿದರು. ಆದರೆ ವಿಶೇಷವಾಗಿ ಹೀಗೆ ಚಿಕ್ಕೋಡಿಗೆ ಜಡ್ಜಸ್ ಕ್ವಾರ್ಟರ್ಸ್ ಸಪರೇಟ್ ಅದಾವೆ. ಈ ಕೋರ್ಟ್ ಸಂಕೀರ್ಣದಲ್ಲಿ ಬರೀ ಕೋರ್ಟ್ ಕಲಾಪಗಳು ನಡೀತಕ್ಕಂಥ ಎಷ್ಟು ಜಾಗ ಬೇಕು
ಅಷ್ಟೇ ಸೀಮಿತವಾದಂಥ ಒಂದು ಜಾಗ ಈ ಪ್ರಿಮೈಸಸ್ಸಲ್ಲಿದೆ. ಅದಕ್ಕೆ ಈ ಒಂದು ನಮ್ಮ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಮತ್ತು ಸಚಿವ ಸಂಪುಟದ ಸದಸ್ಯರು ಮತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಈಗ ಬ್ರಿಟಿಷ್ ಸ್ವತಂತ್ರ ಪೂರ್ವದಾಗಿರುವಂಥ ಕಟ್ಟಡ ಮತ್ತು ಒಳ್ಳೆ ಸ್ಥಿತಿಯ ಕಟ್ಟಡ ಅವು ಕಟ್ಟಡ ಡೆಮೊಲಿಷ್ ಮಾಡಿ ಮಾಡೋರು ಅಥವಾ ಬೇರೆ ಕಡೆ ಮಾಡ್ತಾರೆ ಇಲ್ಲೇ ಇದೇ ಪ್ರಿಮೈಸಸ್. ಅದು ಹಳೆಯದ ಏನೀಗಾಗಲೇ ಒಂದು ಕಟ್ಟಡದ ಅದಕ್ಕೇನು ಕೈ ಹಚ್ಚೋದಿಲ್ಲ. ಇಲ್ಲಿ ಹೊಸ ನಮ್ಮ ಸೆಕೆಂಡ್ ಅಡಿಷನಲ್ ಕೋರ್ಟ್ ಇರ್ಬೋದು ಅಥವಾ ನಮ್ಮ ರೆಕಾರ್ಡ್ ರೂಮ್ ಇರ್ಬೋದು ಮತ್ತು ನ್ಯಾಯವಾದಿಗಳ ಸಂಘ ಇರ್ಬೋದು, ಇದನ್ನು ಮಾತ್ರ ಇವತ್ತು ಇಲ್ಲಿ ತೆಗೆದು ಹೊಸ ಕಟ್ಟಡವನ್ನು ಮಾಡ್ತೀವಿ. ಓಲ್ಡ್ ಬಿಲ್ಡಿಂಗ್ ಏನದ, ಹೆರಿಟೇಜ್ ಬಿಲ್ಡಿಂಗ್ ಅದ, ಅದಕ್ಕೆ ಏನೂ ಕೈ ಹಚ್ಚೋದಿಲ್ಲ. ಅದಕ್ಕೆ ಒಂದು ಒಳ್ಳೆ ಸುಸಜ್ಜಿತವಾದಂಥ ರಿಪೇರಿ ಕೂಡ ಇವತ್ತು ಮಾಡಿ ಅದನ್ನು ಒಂದು ಒಂದು ಐತಿಹಾಸಿಕ ಸ್ಥಳದಲ್ಲಿ ಇದನ್ನು ನಮೂದಿಸಿ ಇದಕ್ಕೆ ರಾಜ್ಯ ಮಟ್ಟದಲ್ಲಿ ಮತ್ತು ಹೈಕೋರ್ಟ್ದಲ್ಲಿ ಗುರುತುಪಡಿಸಲಿಕ್ಕೆ ಈ ಫಸ್ಟ್ ಫೇಸ್ ಒಳಗೆ ಇದು ಮಾಡಿದ್ದದ ಅಪ್ರೂವಲ್ ಆಗಿದ್ದದ. ಆಮೇಲೆ ಇದ್ರ ಬಗ್ಗೆ ಸಾಕಷ್ಟು ಮತ್ತು ನೆಕ್ಸ್ಟ್ ಫೇಸ್ದಲ್ಲಿ ಇನ್ನೂ ಒಂದು ಎರಡು ಅಂತಸ್ತಿನ ಬಿಲ್ಡಿಂಗ್ ಇಲ್ಲಿ ಕಟ್ಟಬೇಕಾಗ್ಯದ. ಅದ್ರ ಸಲುವಾಗಿ ವೆಚ್ಚನೂ ಬೇರೆ ಮತ್ತು ಇದದ. ಮತ್ತು ಈ ಟೋಟಲ್ 12 ಕೋರ್ಟ್ ಹಾಲ್ ಈ ಆಗುವಂಥ ಒಂದು ಪ್ಲ್ಯಾನ್ ನಾವು ಈಗಾಗಲೇ ಈಗ ಅಪ್ರೂವ್ ಆಗಿದ್ದದ ಹೈಕೋರ್ಟ್ದಿಂದ. ಅದರೊಳಗೆ ಫಸ್ಟ್ ಹಂತದಲ್ಲಿ 8 ಕೋರ್ಟ್ ಹಾಲ್ದ ಬಿಲ್ಡಿಂಗ್ ಇಲ್ಲಿ ಈಗ ನಿರ್ಮಾಣವಾಗಲಿದೆ.